वेलकम बैक कांग्रेस के टक्कर नीडलु बीजेपी इंदलू कूड़ा सिद्धते नडेदिदे कांग्रेस ना राष्ट्रीय नायक अस्त्र के बीजेपी प्रत्यास्त्र राष्ट्रीय नायकरने करेसे कैंपेन माडोदक्के इदीगा बीजेपी निर्धार माडुवंतदु ई मूलक कांग्रेस के टक्कर कोडोदक्के बीजेपी सिद्धतेयन्न माड्कोंडिदे कांग्रेस नंतेये बीजेपियु कूड़ा राष्ट्रीय नायकरने करेसे कैंपेन माडोदक्के निर्धार माडिदारे इदे तिंगळिनल्ली राज्यक्के मोदी अमित शाह हागे योगी भेटी नीडुत्तिद्दारे सिद्धरामोत्सव मेकेदाटु पादयात्रे भारत जोड़ोगे टक्कर कोडोदक्के बीजेपी कूड़ा प्लान माड्कोंडिदे अभिवृद्धि कामगारी मोदी हागे अमित शाह उद्घाटने मैसूरिनल्ली एससी समावेशदल्ली अमित शाह भागवहिसलिद्दारे प्रत्येक समावेश आयोजने मतभेद के बीजेपी कूड़ा सिद्धतेयन्न माड्कोंडिदे अक्टोबर 16 कुंभमेळक्के योगी आदित्यनाथ बर्ता इद्दारे टी नरसीपुरदल्ली कुंभमेळ नडेयता इदे ई कार्यक्रमदल्ली योगी आदित्यनाथ कूड़ा भागवहिसता इद्दारे इदे तिंगळु मोदी अमित शाह हागे योगी आदित्यनाथ अवरु कूड़ा राज्य के बरलिद्दारे विविध अभिवृद्धि कामगारिगळन्नु कार्यक्रम अवरिंदले उद्घाटने माडिसि मतवन्न सेळेयुवंत प्रयत्न के ईग बीजेपी कूड़ा प्लान माड्कोंडिदे हेच्चिन माहितियन्न कोड्तारे नम्म प्रतिनिधि कृष्ण इदीग नम्म जोते दूरवाणी संपर्कदल्लि जॉयिन् आगिद्दारे कृष्ण कै नायकरिंद एनोंदु अब्बरद शक्ति प्रदर्शन नडेयता इदेयल्ल इदक्के टक्कर कोडोदक्के बीजेपी कूड़ा तम्म शक्तियन्न तोरिसोदक्के प्लान माड्कोंडिद्दु बीजेपी स्ट्राटजी एनु ಖಂಡಿತವಾಗ್ಲೂ ಸೌಮ್ಯ ಈಗಾಗಲೇ ಕಾಂಗ್ರೆಸ್ ನ ನಾಯಕರ ಪ್ರತಿ ಹೆಜ್ಜೆಯನ್ನ ಬಿಜೆಪಿ ಗಮನಿಸ್ತಾ ಇದೆ ಅವರು ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಿದ್ರು ಅದೇ ತಂತ್ರಗಾರಿಕೆ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿತಂತ್ರವನ್ನು ಕೂಡ ಮಾಡ್ತಿದ್ದಾರೆ ನೀವು ಗಮನಿಸಿರಬಹುದು ದಾವಣಗೆರೆ ಸಿದ್ದರಾಮೋತ್ಸವ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ರಾಷ್ಟ್ರೀಯ ನಾಯಕರನ್ನ ಕರೆಸುವಂತ ನಿಟ್ಟಿನಲ್ಲಿ ಒಂದಷ್ಟು ಮಹತ್ವದ ಸಿದ್ಧತೆ ಕೂಡ ಬಿಜೆಪಿ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಈಗಾಗಲೇ ಭಾರ ಜೋಡೋ ಯಾತ್ರೆಯನ್ನ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇದ್ದಾರೆ ಅದೇ ತಕ್ಕಂತೆ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಬಿಜೆಪಿ ತಂತ್ರವನ್ನ ಮಾಡಿದೆ ಈಗಾಗಲೇ ಅಕ್ಟೋಬರ್ ತಿಂಗಳಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ ಉತ್ತರ ಪ್ರದೇಶ ಸಿಎಂ ಆಗಿರತಕ್ಕಂತ ಯೋಗಿ ಆದಿತ್ಯನಾಥ್ ಅವರನ್ನ ಕರೆಸೋ ನಿಂತ ನಿಟ್ಟಿನಲ್ಲಿ ಮಹತ್ವದ ಮಾತುಕತೆ ಆಗಿರುವಂತದ್ದು ಈಗಾಗಲೇ ಅವರು ಕೂಡ ಬರುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಿಂದ ಸಿದ್ಧತೆ ಕೂಡ ಆಗಿರುವಂತದ್ದು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಅವರು ಮಾಡುತ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ಅವರು ಕೂಡ ಒಂದು ರೀತಿ ಎಸ್ಸಿ ಸಮಾವೇಶನ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಮುಖ್ಯವಾಗಿ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಏನು ಅಮಿತ್ ಶಾ ಅವರನ್ನ ಕರೆಸುವಂತದ್ದು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮದ ಮುಖಾಂತರವಾಗಿ ಒಂದು ರೀತಿ ಮತಭೇಟೆಯನ್ನ ಮಾಡುವಂತದ್ದು ಮತ್ತೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಬರ್ತಾ ಇದ್ದಾರೆ ಅಕ್ಟೋಬರ್ 16ನೇ ತಾರೀಕು ಅಂದ್ರೆ ಕುಂಭಮೇಳಕ್ಕೆ ಏನು ಮಂಡಿಗೆ ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಮುಖ್ಯವಾಗಿ ಅವರು ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಅಕ್ಟೋಬರ್ 7ನೇ ತಾರೀಕು ಆದಿಚುಂಚನಗಿರಿ ಮಠದಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ ಅದೇ ಒಂದು ಮಟ್ಟದಲ್ಲೇನೆ ಏನು ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವರನ್ನು ಕೂಡ ವಾಸ್ತವ್ಯ ಹೂಡೋದಕ್ಕೂ ಕೂಡ ಈಗಾಗಲೇ ಎಲ್ಲ ರೀತಿಯಂತ ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಅಂದ್ರೆ ಅಕ್ಟೋಬರ್ 16ನೇ ತಾರೀಕು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲೇ ಆದಿಚುಂಚನಗಿರಿ ಮಠದಲ್ಲಿ ಅವರನ್ನ ವಾಸ್ತವ್ಯ ಮಾಡುವಂತ ಮುನ್ನಿಟ್ಟಿನಲ್ಲಿ ಒಂದು ಮಹತ್ವದ ಮಾತುಕತೆ ಆಗಿರುವಂತದ್ದು ಹೀಗೆ ಹಲವು ತಂತ್ರಗಾರಿಕೆ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಕಾಂಗ್ರೆಸ್ ನಾಯಕರನ್ನ ತಂತ್ರಗಾರಿಕೆ ಮತ್ತೆ ಕಾಂಗ್ರೆಸ್ ನಾಯಕರ ಏನು ಚಟುವಟಿಕೆಗಳನ್ನು ಮಾಡ್ತಾರೆ ಅದನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಅವರು ಕೂಡ ಪ್ರತಿ ಪ್ಲಾನ್ ಅನ್ನು ರೂಪಿಸಿರುವಂತದ್ದು ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಏನು ತಂತ್ರಗಾರಿಕೆಯನ್ನ ಮಾಡ್ತಾರೆ ಅವ್ರು ಅಷ್ಟು ಮಟ್ಟಿಗೆ ಸಫಲ ಆಗಬಾರ್ದು ಆ ಒಂದು ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿ ತಂತ್ರವನ್ನ ರೂಪಿಸಿರುವಂತದ್ದು ಹಳೆ ಮೈಸೂರು ಬಗ್ಗೆ ಆಗ್ಲೇ 40ರಷ್ಟು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ ಅದನ್ನ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಬಿಜೆಪಿ ನಾಯಕರು ಮಾಡ್ತಿರುವಂತದ್ದು ಸೌಮ್ಯ ಥ್ಯಾಂಕ್ ಯು ಕೃಷ್ಣ ತಮ್ಮ ಇನ್ಫಾರ್ಮೇಶನ್ಗೆ